ಧರ್ಮರಾಜನು ತನ್ನ ರಾಜ್ಯ ಕಳೆದುಕೊಂಡು ಧರ್ಮ ಸಂಕಟದಿ ಕಾಡಿನೊಳಗಿರಲು ಧರ್ಮಾತ್ಮಸೂತ ಪೌರಾಣಿಕನನ್ನು ಕಷ್ಟ ಪರಿಹಾರವ ತಿಳಿಸಿದೆಂದನು. ಸೂತ ಪೌರಾಣಿಕರು ಸ್ಕಾಂದ ಪುರಾಣದಿ ಕಾರ್ತಿಕೇಯನಿಗೆ ಪರಶಿವ ತಿಳಿಸಿದ ವ್ರತವಾದವರ ಸಿದ್ಧಿ ವಿನಾಯಕ ವ್ರತದ ವೃತ್ತಾಂತವನ್ನಾಗ ತಿಳಿಸಿದರು. ಭಾದ್ರಪದ ಮಾಸದ ಚತುರ್ಥಿ ದಿನದಂದು ಮುದದಿ ಮಂಗಳ ಸ್ನಾನ ಮಾಡಿ ಮಡಿಯುಟ್ಟು ಹೃದಯದ ಭಕ್ತಿಯಲ್ಲಿ ವಿನಾಯಕನ ವಿಗ್ರಹವ ಸದನದ ಮಂಟಪದಲ್ಲಿ ಪೂಜಿಸಬೇಕು. ಹೊನ್ನು ಬೆಳ್ಳಿ ಅಥವಾ ಮಣ್ಣಿಂದ ಮಾಡಿದ ಚೆನ್ನಾದ ಗಣಪನ ಮೂರುತಿಯ ತಂದು ಚೆನ್ನಾಗಿ ಸಿಂಗರಿಸಿದ ಮಂಟಪದೊಳಗೆ ಧಾನ್ಯದ ಪದ್ಮದ ನಡುವೆ ಕೂಡಿಸಬೇಕು. ಅರ್ಘ್ಯಪಾದ್ಯವ ನೀಡಿ ಅಭಿಷೇಕ ಮಾಡಿ ಸೊಗಸಾದ 21 ವಸ್ತ್ರವನೆ ಹಾಕಿ ಬಗೆ ಬಗೆ ಹೂಪತ್ರ ಗರಿಕೆಗಳನ್ನರ್ಪಿಸಿ ಜಗದೊಡೆಯಗೆ ಧೂಪ ದೀಪ ಹಚ್ಚಬೇಕು. ಕಡುಬು ಮೋದಕ ಚಕ್ಕುಲಿ ಉಂಡೆ ಪರಮಾನ್ನಗಳು ಕದಳಿ ಸೇಬು ದ್ರಾಕ್ಷಿ ಸೀಬೆ ಹಣ್ಣುಗಳು ಒಡೆಯನಗೆ 21 ನೈವೇದ್ಯ ಇಟ್ಟು ಸಡಗರದಿ ಆರತಿಯ ನೆತ್ತಿ ಅರ್ಘ್ಯ ಕೊಡಬೇಕು. ಹೀಗೆ ಭಕ್ತಿಯಲ್ಲಿ ಪೂಜಿಸಿದವಗೆ ದೇವ ಬೇಗ ಇಷ್ಟಾರ್ಥಗಳ ಪೂರೈಸುವನು. ವಿದ್ಯೆ ಬುದ್ಧಿ ಧನ ಧಾನ್ಯ ಸಂಪತ್ತು ಸಂತಾನ ಸಿದ್ಧಿ ವಿನಾಯಕನು ಅನುಗ್ರಹಿಸುವನು. ಆದರೆ ಈ ದಿನ ಚಂದ್ರದರ್ಶನ ಸಲ್ಲದು ಅದರಿಂದ ಅಪವಾದ ಬಂದೇ ಬರುವುದು. ಅದನ್ನು ಮಾಡಿದರೆ ಕೃಷ್ಣನ ಈ ಕಥೆಯ ಸದಮಳ ಭಕ್ತಿಯಲ್ಲಿ ಆಲಿಸಬೇಕು. ಸತ್ರಾಜಿತನೆಂಬುವನು ಸೂರ್ಯನ ತಪದಿಂದ ಉತ್ತಮ ಶಮಂತ ಕಾಮಣಿಯ ಪಡೆದು ಪ್ರತಿನಿತ್ಯ ಬಂಗಾರ ಕೊಡುವ ಮಣಿಯನ್ನು ಅತಿ ನಿಷ್ಠೆಯಿಂದ ರಕ್ಷಿಸುತ್ತಿದ್ದನು. ಇಷ್ಟು ಶ್ರೇಷ್ಠ ಮಣಿ ರಾಜನಿಗೆ ಒಪ್ಪಿಸೆಂದು ಕೃಷ್ಣನು ಹೇಳಿದಾಗ ಒಪ್ಪದೇ ಹೋದನು. ಕಷ್ಟ ಬಂದಿತು ಅವನ ತಮ್ಮ ಪ್ರಸೇನನು ಶ್ರೇಷ್ಠ ಮಣಿ ಧರಿಸಿ ಬೇಟೆಗೆ ನಡೆದನು. ಕುದುರೆಯೇರಿ ಮೈಲಿಗೆಯಾಗಿ ಮೃತನಾದನು ಮಣಿಯನ್ನು ಕಾಣದ ಸತ್ರಾಜಿತನು ಮಣಿಗಾಗಿ ಕೃಷ್ಣನೇ ಕೊಂದನೆಂದನು. ಮಣಿ ಕಳ್ಳನೆಂಬ ಅಪವಾದ ಕೊಟ್ಟನು. ಹುಡುಕಿ ನಡೆದನು ಕೃಷ್ಣ ಕಾಡಿನ ಒಳಗಾಗ ಹುಡುಕಿದನು ಪ್ರಸೇನನ ಶವದ ಸ್ಥಳವನ್ನು. ತಡೆ ಮಾಡದೆ ಹುಲಿ ಹೆಜ್ಜೆ ಗುರುತು ಹಿಂಬಾಲಿಸಿ ಹೊಡೆದಾಟ ನಡೆದ ಆ ಚಿಹ್ನೆಯನ್ನು ಕಂಡನು. ಅಲ್ಲಿದ್ದ ಕರಡಿ ಹೆಜ್ಜೆಂಬಾಲಿಸುತ್ತ ಒಳ್ಳೆಯ ಗುಹೆಯ ಬಳಿತ ಬಂದನು. ಎಲ್ಲರನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಮೆಲ್ಲಗೆ ಗುಹೆಯೊಳಗೆ ನಡೆದನು. ಕಗ್ಗತ್ತಲ ಮಧ್ಯೆ ತೊಟ್ಟಿಲಿಗೆ ಮಣಿ ಕಟ್ಟಿತ್ತು
ತೂಗುತ ತೊಟ್ಟಿಲ ಒಬ್ಬ ಯುವತಿಯಿದ್ದಳು. ಜಗದೊಡೆಯನ ನೋಡಿ ನಾಚುತ ನುಡಿದಳು, ಬೇಗ ಹೊರಡು ಅಪ್ಪ ಕೊಲುವೆನ ಕೊಲುವನೆಂದಳು. ಕೃಷ್ಣ ಶಂಖವನೂದಿ ಎಬ್ಬಿಸಿದ ಕರಡಿಯನು, ಯುದ್ಧ 21 ದಿನ ನಡೆಯಿತು. ಇಷ್ಟು ಬಲಶಾಲಿ ಶ್ರೀರಾಮನಿರಬೇಕೆಂದು ದೃಷ್ಟಿಸಿ ಕೈ ಮುಗಿದನು ಜಾಂಬವಂತನು. ತನ್ನ ತಪ್ಪಿಗೆ ಕ್ಷಮೆ ಬೇಡಿ ಪಾದಕ್ಕೆ ಬಿದ್ದು ತನ್ನ ಮಗಳು ಜಾಂಬವತಿಯನ್ನು ಮಣಿಯನ್ನು ತನ್ನೊಡೆಯನಿಗೊಪ್ಪಿಸಿ ಶರಣಾದನು. ಅನನ್ಯ ಶ್ರೀಕೃಷ್ಣನ ಸ್ತುತಿಸಿದನು. ಉತ್ತಮ ಮಣಿಯ ಸತ್ರಾಜಿತನಿಗೆ ಕೊಟ್ಟಾಗ ಮತ್ತೆ ಅವನು ತನ್ನ ತಪ್ಪಿಗೆ ಕ್ಷಮೆ ಬೇಡಿ ಪುತ್ರಿ ಸತ್ಯಭಾಮೆಯ ಜೊತೆ ಶಮಂತಕವನು ಉತ್ತಮ ಕೃಷ್ಣ ಗರ್ಪಿಸಿದನು. ಶತಧನ್ವ ಅಕ್ರೂರರು ಮಣಿಯಾಸೆಯಲ್ಲಿ ಸತ್ರಾಜಿತನ ಕೊಂದು ಮಣಿಯಪಹರಿಸಿದರು. ಮತ್ತೆ ಆ ಕೃಷ್ಣ ಶತಧನ್ವನನು ಕೊಂದನು, ಆದರೆ ಮಣಿಯ ಕ್ರೂರ ಒಯ್ದಿದ್ದನು. ಬಲರಾಮ ಕೃಷ್ಣನ ಮೇಲೆ ಸಿಟ್ಟಾಗಿ ಹೋದನು, ಎಲ್ಲರೂ ಕೃಷ್ಣನ ಮತ್ತೆ ದೂರಿದರು. ಎಲ್ಲರ ಕಣ್ತಪ್ಪಿಸಿ ಅಕ್ರೂರ ಕಾಶಿಯಲ್ಲಿ ಮಣಿಯಿಂದ ದಾನ ಧರ್ಮ ಮಾಡುತ್ತಿದ್ದನು. ಅವನ ಹುಡುಕಿ ತಂದು ತೋರಿಸಿ ಶ್ರೀಕೃಷ್ಣ ಅವನಿಗೆ ಮಣಿಯನಿತ್ತು ಕಳುಹಿಸಿದನು. ಇಷ್ಟು ಅಪವಾದಕ್ಕೆ ಕಾರಣ ಚಂದ್ರದರ್ಶನ ಎಂದು ನಾರದರು ಕತೆ ಹೇಳಿದರು. ಒಮ್ಮೆ ಗಣಪತಿ ಸಿದ್ಧಿ ಬುದ್ಧಿಯರ ಜೊತೆಯಾಗಿ ತಮ್ಮ ವಾಹನ ಮೂಷಿಕವನು ಏರಿ ಸುಮ್ಮನೆ ಚಂದ್ರಲೋಕ ವಿಹರಿಸುತ್ತಿರುವಾಗ ಸುಮ್ಮನಿರದೆ ಚಂದ್ರನು ಅವಮಾನಿಸಿಕನು. ಅವನ ಅಹಂಕಾರ ಮದ ಜಂಭ ಮುರಿಯಲು ಅವನಿಗೆ ಗಣಪನು ಶಾಪವ ಕೊಟ್ಟನು. ಅವನ ಸುಂದರ ಮೈ ಮೇಲೆ ಮೊಲದ ಚಿಹ್ನೆ ಅವನ ನೋಡಿದವರಿಗೆ ಅಪವಾದ ಬರಲೆಂದನು. ಅಂದಿನಿಂದ ಭಾದ್ರಪದ ಚೌತಿಯ ದಿನದಂದು ಚಂದ್ರದರ್ಶನವು ಅಪವಾದ ತರುವುದು. ಚಂದದಾಗಿ ಕಥೆಯ ಶ್ರವಣ ಮಾಡಿದವರ ಚಂದ್ರದರ್ಶನ ಪಾಪ ಕಳೆದು ಹೋಗುವುದು ಎಂದು ತಿಳಿಸಿದರೆಂದು ಸೂತರು ಧರ್ಮರಾಜನಿಗೆ ಸುಂದರ ವ್ರತದ ಮರ್ಮವ ತಿಳಿಸಿದರು. ಅಂದದಿ ಗಣಪತಿ ಪೂಜೆ ಮಾಡಿ ಅವನು ಕುಂದದ ಸೌಭಾಗ್ಯತ ಪಡೆದನು. ಇಂತಹ ಗಣಪತಿ ಕತೆ ಕೇಳಿ ಹೇಳಿದವರ ಸಂಕಷ್ಟ ಅಪವಾದ ನಾಶವಾಗುವುದು. ಅಂತರಂಗದಿ ಸುಖ ಶಾಂತಿ ನೆಮ್ಮದಿಯನ್ನು ಚಂದ ಬಾಲ ಗೋಪಾಲ ವಿಠಲ ಕೊಡುವನು. ಜಯ 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 ಗಣಪತಿ, ಜಯ 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 ಶ್ರೀಕೃಷ್ಣ, ಜಯ ಜಯ.